ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ, ಹಾಲಿನಂತೆ ಬೆಳ್ಳಗಿರುತ್ತೆ, ಹತ್ತಿ ಅಷ್ಟೇ ಮೃದುವಾಗಿರುತ್ತೆ ಈ ಒಂದು ನೀರ್ದೋಸೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ, ಮಂಗಳೂರು ಅಥವಾ ನಮ್ಮ ಮಲೆನಾಡಿದೆಲ್ಲ ಆ ಸೈಡ್ ಬಂತೆ ಅಂತ ಹೇಳಿದ್ರು, ಈ ನೀರ್ದೋಸೆನ ಅದ್ಭುತವಾಗಿ ಮಾಡ್ತಾರೆ. ಇದು ಕಾಯಿ ಚಟ್ನಿ ಇಲ್ಲ ಅಂತ ಹೇಳಿದ್ರೆ ಎನಿ ನಾನ್ ವೆಜ್ ಗ್ರೇವಿ ಜೊತೆ ಸೂಪರ್ ಆಗಿರುತ್ತೆ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ, ನಡೀರಿ ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಮಿತ್ರರೇ, ನಡೀರಿ ಈ ಒಂದು ರೆಸಿಪಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂದ್ಬಿಟ್ಟು ಮೊದಲನೇ ನೋಡೋಣ. ಇದನ್ನ ಬೆಳ್ತಿಗೆ ಅಕ್ಕಿ ಅಂತ ಕರಿತೀವಿ. ಒಂದು ಕಪ್ ತಗೊಂಡಿದ್ದೀನಿ. ಕಾಯಿ ತುರಿ ಒಂದು ಅರ್ಧ ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಇಷ್ಟು ಇದ್ರೆ ಸಾಕು. ನೋಡಿ, ಇದರಲ್ಲಿ ಅಕ್ಕಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ಅನ್ನೋದು ಒಂದು ತಳಿ ಇದೆ, ನೋಡ್ತಿದ್ರಲ್ಲ, ಈ ರೀತಿ ಇರುತ್ತೆ. ಇದು ಸೇಲಂ ರೈಸ್ ಅಂತ ಸಹ ಕರೀತಾರೆ. ಈ ಒಂದು ಅಕ್ಕಿ ಇದ್ರೆ ಬ್ಯೂಟಿಫುಲ್ ಆಗಿ ಈ ಒಂದು ದೋಸೆ ಬರೋದು ಈಸಿ ಆಗುತ್ತೆ. ನಿಮ್ಮ ಹತ್ರ ಬೆಳ್ತಿಗೆ ಅಕ್ಕಿ ಇಲ್ವಾ, ರೆಗ್ಯುಲರ್ ಅಕ್ಕಿಯನ್ನು ಮನೇಲಿ ರೇಷನ್ ಅಕ್ಕಿಯಿಂದ ಸಹ ಇದನ್ನು ಮಾಡಬಹುದು. ಸೊ ಈ ಅಕ್ಕಿನ ಏನ್ ಮಾಡ್ಬೇಕಾಗುತ್ತೆ, ಮೊದಲನೇದಾಗಿ ಒಂದು ಚೆನ್ನಾಗಿ ಒಂದು 3-4 ಸಲ ನೀರಲ್ಲಿ ತೊಳೆದು ಸ್ವಚ್ಛ ಮಾಡಿ, ಆ ನಂತರ ಒಂದು 6 ಗಂಟೆಗಳ ಕಾಲ ಇದನ್ನ ನೆನೆಸಲೇಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಸೊ ಆ ಒಂದು ರೀತಿಯಾಗಿ ನಾನು ಕಂಪ್ಲೀಟ್ ಆಗಿ ಇದನ್ನ ಒಂದು 6 ಗಂಟೆಗಳ ಕಾಲ ನೆನೆಸಿ ಇದನ್ನ ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಬರ್ತೇನೆ. ನಾ ಹೇಳ್ತೀನಲ್ಲ, ಬೆಳ್ತಿಗೆ ಅಕ್ಕಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಈ ಬೆಳ್ತಿಗೆ ಅಕ್ಕಿ, ಸೊ ಈಗ ಚೆನ್ನಾಗಿ ತೊಳೆದಿದ್ದಾಗಿದೆ. ಸೊ ಈಗ ಈ ಬೆಳ್ತಿಗೆ ಅಕ್ಕಿಲಿ ನಾನು ನೀರನ್ನ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 6 ಗಂಟೆಗಳ ಕಾಲ ನಾನು ಇದನ್ನ ನೆನೆಸ್ಲಿಕ್ಕೆ ಬಿಡ್ತೇನೆ. ನಾವು ಹೇಳ್ತಿದ್ದೀನಲ್ಲ, 6 ಗಂಟೆಗಳ ಕಾಲ ನೆನಿಲೇಬೇಕು. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೋಡಿ, ಈಗ ಸುಮಾರು ಇದೆಲ್ಲ ಒಂದು 6 ಗಂಟೆ ಆಗ್ಲಿಕ್ಕೆ ಬಿಡುವ, ನೆನಿಲಿಕ್ಕೆ ಬಿಡುವ. ಈಗ ನೋಡಿ, ಇವಾಗ ಒಂದು 6 ಗಂಟೆಗಳ ಕಾಲ ಆಗಿದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಅಕ್ಕಿಯನ್ನ ನೆಂದಿರ್ತಕ್ಕಂತ ಅಕ್ಕಿಯನ್ನೆಲ್ಲ ನಾನು ಹಾಕೊಳ್ತೇನೆ. ನಿಮ್ಮ ಹತ್ರ ಜಾಸ್ತಿ ಇದೆಯಾ, ಒಂದು 2-3 ಬ್ಯಾಚ್ ಆದ್ರೂ ಮಾಡಿ ಪರವಾಗಿಲ್ಲ. ಸೊ ಈಗ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈ ಕಾಯಿ ತುರಿ ಅಂತಕ್ಕಂಥದ್ದು ಏನಿದೆ, ಆ ಕಾಯಿ ತುರಿಗಳನ್ನೆಲ್ಲ ಹಾಕೊಂಡ್ಬಿಡ್ತೇನೆ. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಅರ್ಧ ಅಥವಾ 1 ಕಪ್ನಷ್ಟು ನೀರನ್ನು ನಾನು ಹಾಕೊಳ್ತೀನಿ. 1/2 ಕಪ್ ನೀರಾಗಿದೆ ಇದಕ್ಕೆ. ಸೊ ಈ ನೀರನ್ನು ಹಾಕ್ಬಿಟ್ಟು ಇದನ್ನ ಸೂಪರ್ ಫೈನ್ ಪೇಸ್ಟ್ ಆಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೂಪರ್ ಫೈನ್ ಪೇಸ್ಟ್ ನೆನಪಿರಲಿ. ನೋಡ್ತಿದ್ರಲ್ಲ, ಈಗ ಈ ಬ್ಯಾಟರ್ ಅಂತಕ್ಕಂಥದ್ದು, ಈ ಸಂಪ್ನ ಅಂತಕ್ಕಂಥದ್ದು ನೋಡಿ, ಎಷ್ಟು ಫೈನ್ ಆಗಿ ರುಬ್ಬಿಕೊಂಡು ಬಂದಿದ್ದೀನಿ. ಈ ರೀತಿ ಇರಬೇಕಾಗತ್ತೆ, ಕಾಣಿಸ್ತಾ ಇದೆಲ್ಲ. ಇಷ್ಟು ಫೈನ್ ಆಗಿದ್ರೆ ಮಾತ್ರ ಈ ಒಂದು ದೋಸೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈಗ ಇದಿಷ್ಟು ಫೈನ್ ಆಗಿದೆ ಅಂತ ನಿಮಗೆ ಕನ್ಫರ್ಮ್ ಆದ್ಮೇಲೆ ಇದನ್ನೆಲ್ಲನೂ ಒಂದು ಬಟ್ಲಲ್ಲಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಈ ಒಂದು ಕಪ್ಪಲ್ಲಿ ನಾನು 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿನ ತೊಗೊಂಡಿದ್ದೆ ನೆನೆಸ್ಲಿಕ್ಕೆ ಅಂದ್ಬಿಟ್ಟು, ರುಬ್ಲಿಕ್ಕೆ ಅಂದ್ಬಿಟ್ಟು. ಸೊ ಈಗ ಇದರಲ್ಲಿ ಎಷ್ಟು ಕಪ್ ತೊಗೋಬೇಕಾಗುತ್ತೆ, 3 ಕಪ್ನಷ್ಟು ನಾನು ನೀರನ್ನು ಹಾಕೋಬೇಕಾಗುತ್ತೆ. ಯಾಕಂದರೆ 1/2 ಕಪ್ನಷ್ಟು ನೀರು ಮೊದಲನೇ ನಾನು ರುಬ್ಲಿಕ್ಕೆ ಹಾಕಿದೆ, ಈಗ ಮಿಕ್ಕಿರ್ತಕ್ಕಂಥ 3 ಕಪ್ನಷ್ಟು ನೀರನ್ನು ನಾನು ಹಾಕೊಳ್ತೇನೆ. 1:3.5 ಅಂತ ಅರ್ಥ. ಸೊ ಈಗ ಇದನ್ನೆಲ್ಲನೂ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ವ. ನೋಡಿ, ನೀವು ಈ ಬ್ಯಾಟರ್ ನೋಡಿ ಹೇಗೆ ಕಾಣಿಸ್ತದೆ, ಎಷ್ಟು ನೀರಾಗಿದೆ ಅಲ್ವಾ. ಈ ರೀತಿ ನೀರಾಗಿ ಇದ್ರೇ ಈ ನೀರು ದೋಸೆ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬ್ಯಾಟರ್ ರೆಡಿ ಅಂದ್ಬಿಟ್ಟು. ಸೊ ಈಗ ಇದನ್ನ ಸಾಫ್ಟ್ ಬರೋದಕ್ಕೆ ಒಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, 1 ರಿಂದ 1.5 ಟೀಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನ ನೀವು ಹಾಕೋಬಹುದು, ಅಥವಾ ತುಪ್ಪ ಬೇಕಾದ್ರೂ ಹಾಕೊಳ್ಳಿ, ನಾರ್ಮಲ್ ಎಣ್ಣೆ ಬೇಕಾದ್ರೂ ಹಾಕೊಳ್ಳಿ. ಇಲ್ಲಿ ನಾನು ಕೋಕೋನಟ್ ಆಯಿಲ್ ಅನ್ನ ಹಾಕೊಳ್ತಾ ಇದೀನಿ. ಈಗ ನೋಡಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಬ್ಯಾಟರ್ ಅಥವಾ ಒಂದು ಸಂಪ್ನ ನೀರು ದೋಸೆ ಆಗ್ಬೇಕಾದ್ರೆ ಸಂಪ್ನ ರೆಡಿ ಆಗಿದೆ. ಸೊ ಈಗ ಇದನ್ನ ನಾನು ಯಾವ ರೀತಿ ದೋಸೆ ಆಗಿ ಮಾಡ್ತೀನಿ ಅದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಹೆಂಚನ್ನ ನಾನು ಇಟ್ಟಿದ್ದೀನಿ, ಕಂಪ್ಲೀಟ್ ಹೆಂಚು ಬಿಸಿ ಆಗಿರ್ಬೇಕು, ತುಂಬಾ ಇಂಪಾರ್ಟೆಂಟ್. ಒಂದು ಈರುಳ್ಳಿನ ಈ ತರ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಲಿ ಹಿಂಗೆ ಹತ್ಕೊಂಡ್ಬಿಟ್ಟು ಆ ಒಂದು ಹೀಟಲ್ಲಿ ಇರೋವಾಗ್ಲೇ ಈ ಒಂದು ಹಂಚಿನೆಲ್ಲ ನಾನು ಸವರ್ತಾ ಇದ್ದೀನಿ ಎಣ್ಣೆಯನ್ನ. ನೋಡಿ, ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟು, ಹೆಂಚು ಬಿಸಿ ಇರಬೇಕು. ಆ ಟೈಮಲ್ಲಿ ಅಷ್ಟೇ ನೀವು ಈ ಬ್ಯಾಟರ್ ಏನಿರ್ತಲ್ಲ ಆ ಲ್ಯಾಡಲಲ್ಲಿ ಸ್ವಲ್ಪ ಮಾತ್ರ ತಗೊಂಡು ಕಾರ್ನರ್ ಇಂದ ಲೈಟ್ ಆಗಿ ತಕ್ಷಣ ಹಿಂಗೆ ಬಿಟ್ಬಿಡ್ಬೇಕು. ನೋಡಿ, ಈ ರೀತಿ ಹಾಕಿದಾಗ ಏನಾಗುತ್ತೆ, ಎಲ್ಲ ಕಡೆ ಪರ್ಫೆಕ್ಟ್ ಆಗಿ ಅದಷ್ಟು ಕದೇ ಹರ್ಕೊಂಡ್ಬಿಡುತ್ತೆ. ಕಾರಣ ಅಂತ ಹೇಳಿದ್ರೆ, ಸಂಪ್ನ ಕಂಪ್ಲೀಟ್ ಆಗಿ ನೀವು ತೆಳು ಇರುತ್ತಲ್ಲ, ಅದಕ್ಕಾಗಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10-12 ಸೆಕೆಂಡ್ ಬಿಟ್ಟರೆ ಸಾಕು.
ಇದಾಗಿದ್ದ ತಕ್ಷಣ ನೋಡಿ ನೀವು 10 ಸೆಕೆಂಡ್ ಹೈ ಫ್ಲೇಮ್ ಅಲ್ಲಿ ಬಿಟ್ಟಿದ ತಕ್ಷಣ ನೀವು ನೋಡ್ತಿರ್ಬೋದು ಗಮನಿಸಿದ್ರೆ ಸೈಡ್ಸ್ ಅಲ್ಲೆಲ್ಲ ಅದು ಸ್ವಲ್ಪ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ನೀವು ಬ್ಯಾಟರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಈ ರೀತಿ ಆಗುತ್ತೆ. ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ನೀರ್ದೋಸೆ ಅಂತಕ್ಕಂಥದ್ದು ಬಂದಿದೆ. ಸೊ ಈಗ ಒಂದು ಮೆಶ್ ಅನ್ನೋದಿರುತ್ತಲ್ಲ, ಆ ಮೆಶ್ ಮೇಲೆ ನಾನು ದೋಸೆಯನ್ನು ಈ ರೀತಿ ಹಾಕೊಳ್ತಾ ಇದ್ದೀನಿ. ಕಾರಣ ಏನು ಅಂದ್ಬಿಟ್ಟು ನಾನು ಆಮೇಲೆ ಅದನ್ನು ನಿಮಗೆ ವಿವರಿಸ್ತೀನಿ ಕಂಪ್ಲೀಟಾಗಿ. ಸೊ ಈಗ ಇದನ್ನು ಹಾಕ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನು ಈ ರೀತಿನೇ ಬಿಡೋಣ, 20 ಸೆಕೆಂಡ್ಗಳ ಕಾಲ. ಸೊ ಮತ್ತೆ ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡುವ, ಈರುಳ್ಳಿ ಜೊತೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಹಾಕಿ ನೋಡಿ. ಇನ್ನೊಂದು ಹೇಳ್ತಿದ್ದೆ, ನೀವು ಕಂಪ್ಲೀಟ್ ಇದನ್ನು ಮಿಕ್ಸ್ ಮಾಡಬಾರ್ದು, ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡಬಾರ್ದು. ಮೇಲ್ಗಡೆ ಭಾಗ ಇರುತ್ತಲ್ಲ ಅದನ್ನ ಮಾತ್ರ ಒಮ್ಮೆ ಕ್ಲೀನಾಗಿ ಒಂದ್ಸತಿ ಕಲಕ್ಬಿಟ್ಟು, ಸೊ ಆಗಷ್ಟೇ ನೀವು ಇದನ್ನ ಈ ಒಂದು ದೋಸೆನ ಇದ್ರ ಮೇಲೆ ಹಾಕೋಬೇಕಾಗುತ್ತೆ ಈಚ್ ಅಂಡ್ ಎವರಿ ಟೈಮ್. ಸೊ ನೋಡಿ ಈ ರೀತಿ ಆದಾಗ ಸಾಫ್ಟ್ ಮತ್ತೆ ಸ್ವಲ್ಪ ಸೈಡ್ಸ್ ಅಲ್ಲಿ ಕ್ರಿಸ್ಪಿ ಆಗಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡಿ, ಜಸ್ಟ್ 10-20 ಸೆಕೆಂಡ್ಸ್ ಇಸ್ ಮೋರ್ ದನ್ ಎನಫ್. ಸೊ ಇದಾಗಿದ ತಕ್ಷಣ ಓಪನ್ ಮಾಡ್ಕೊಂಡು ನೋಡಿ, ಸೈಡಿಂದ ತೆಗಿಲಿ, ಒಂದು ಕಡೆ ಕೂಡ ನೀವು ಮೆತ್ಕೊಳ್ಳೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ನಿಮಗೆ ಕಷ್ಟ ಅಂತಕ್ಕಂಥದ್ದಾಗೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಇದು ಬರಲಿಕ್ಕೆ ಶುರು ಆಗುತ್ತೆ. ನೋಡ್ತಿದ್ರಲ್ಲ ಈಚ್ ಅಂಡ್ ಎವ್ರಿ ಟೈಮ್ ಎಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ನೀರ್ ದೋಸೆ ಬಂದಿದೆ ಅಂದ್ಬಿಟ್ಟು. ನೋಡಿ ಪರ್ಫೆಕ್ಟ್ ಆಗಿದೆ. ಈ ಮೆಶ್ ಮೇಲೆ ಯಾಕೆ ಹಾಕ್ಬೇಕು ಅಂದ್ರೆ ನಿಮ್ಗೆ ಮತ್ತೆ ನಾನು ಹೇಳ್ತೀನಿ. ನೋಡ್ತಿರಲ್ಲ ಪರ್ಫೆಕ್ಟ್ ಆಗಿ ಕ್ರಿಸ್ಪ್ ಆಗಿದೆ, ಪರ್ಫೆಕ್ಟ್ ಆಗಿ ಟೇಸ್ಟ್ ಆಗಿದೆ. ಆಗ್ಲೇ ಹೇಳಿದ್ದೆ ನಿಮ್ಗೆ ಏನಕ್ಕೆ ಈ ಒಂದು ಮೆಶ್ ಅಲ್ಲಿ ನಾನು ಈ ತರ ನೀರ್ ದೋಸೆ ಹಾಕೊಂಡಿದ್ದೆ ಬಿಟ್ಟು. ಸಿಂಪಲ್ ರೀಸನ್ ಏನಂತ ಹೇಳಿದ್ರೆ, ನೀವು ನೀರ್ ದೋಸೆ ತವಾಯಿಂದ ಡೈರೆಕ್ಟ್ ಆಗಿ ನೀವು ಮಡಿಸ್ಬಿಟ್ರೆ ಬಿಚ್ಕೊಳ್ಳೋದಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೆ ಹಾಕುದಿಲ್ಲ, ಮೆತ್ಕೊಂಡ್ಬಿಡ್ತು, ಒಂದಕ್ಕೊಂದು ಸ್ಟಿಕ್ ಆಗ್ಬಿಡುತ್ತೆ. ಸೊ ಆ ಸ್ಟಿಕ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಈ ರೀತಿ ತಣ್ಣಗೆ ಒಂದು 10 ಸೆಕೆಂಡ್ಸ್ ತಣ್ಣಗೆ ಮಾಡಿಬಿಟ್ಟು ಅಥವಾ ಮೆಶ್ ಮೇಲೆ ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ನೋಡಿ, ಎಲ್ಲೂ ಸಹ ಮೆತ್ಕೊಳ್ತಾ ಇಲ್ಲ, ಬ್ರೇಕ್ ಆಗ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ಯಾವುದೇ ಒಂದು ಕರಿ, ನಾನ್ ವೆಜ್ ಕರಿ, ಚಟ್ನಿ ಜೊತೆ ಸಹ ತಿನ್ಲಿಕ್ಕೂ ಸಹ ಈ ಒಂದು ಟೆಕ್ನಿಕ್ ಅಂತಕ್ಕಂಥ ತುಂಬಾ ಯೂಸ್ ಆಗುತ್ತೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ನೀವು ನೀರ್ ದೋಸೆನ ಮಾಡಿ. ನಾ ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸಂಪ್ನ ಅನ್ನೋಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್, ಅದನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ಆಹಾ, ಎಷ್ಟು ಅದ್ಭುತವಾಗಿದೆ ನೋಡಿ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಓಡ್ತಾ ಇದೆ. ಟೇಸ್ಟ್ ಹೇಳ್ತೀನಲ್ಲ, ಅಮೃತ ರೀ, ಲಿಟ್ರಲಿ ಅಮೃತ, ಅಷ್ಟು ಚಂದ ಬರುತ್ತೆ. ನಾ ಹೇಳಿರ್ತಕ್ಕಂಥ ವಿಧಾನನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಆಗಿ ಮಾಡಿ, ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ನಾನು ಮತ್ತೆ ಮತ್ತೆ ಇದೇ ರೀತಿ ಇನ್ನ ಹೊಸ ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮದೇ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಪ್ಪ.